மார்கழித்திங்கள் மதி நிறைந்த நன்னாளால் மார்கழித்திங்கள் மதி நிறைந்த நன்னாளால் நீராட போதுவீர் பொதுமினோ நேரிழையீர் நீராட போதுவீர் பொதுமினோ நேரிழையீர் சீர்மல்குமாய் பாடி செல்வச்சிறுமீர்கான் சீர்மல்குமாய் பாடி செல்வச்சிறுமீர்கான் கூர்வேல் கொடுந்தோழிலன் நந்த கோபன் குமரன் கூர்வேல் கொடுந்தோழிலன் நந்த கோபன் குமரன் ஏறாந்த கண்ணே யசோதை இளஞ்சிங்கம் ஏறாந்த கண்ணியே சோதை இளஞ்சிங்கம் கார்மே நிச்சங்கண் கதிர்மதியம் போல் முகத்தான் கார்மே நிச்சங்கண் கதிர்மதியம் போல் முகத்தான் நாராயண நே நமக்கே பறை தருவான் நாராயண நே நமக்கே பறை தருவான் பாரோர் புகழப்படிந்தேலோர் எம்பாவாய் பாரோர் புகழப்படிந்தேலோர் எம்பாவாய் ஸ்ரீமதே ராமானுஜாய நமஹ. ತಿರುಪ್ಪಾವೈ ಪ್ರಬಂಧವನ್ನು ಅನುಭವಿಸಲು ಪ್ರಾರಂಭ ಮಾಡಿದ್ದೇವೆ. ತಿರುಪ್ಪಾವೈ ಗ್ರಂಥವನ್ನು ನಮಗೆ ನೀಡಿದ ಆಂಡಾಳ್ ಮಾತೆಯನ್ನು ಸ್ತುತಿಸಿರುವಂತಹ ಮುಕ್ತಕ ಪದ್ಯಗಳಾದಂಥ ತನಿಯನ್ ಪದ್ಯಗಳನ್ನೆಲ್ಲ ಅನುಭವಿಸಿದ್ದೇವೆ. ಇಂದಿನಿಂದ ತಿರುಪ್ಪಾವೈ ಗ್ರಂಥದ ಒಂದೊಂದೇ ಪಾಶುರವನ್ನು ಅನುಭವಿಸಲಿದ್ದೇವೆ. ಮೊದಲನೆಯ ಪಾಶುರವನ್ನು ಗಾನದೊಂದಿಗೆ ಅನುಭವಿಸಿದ್ದೇವೆ. ಅದರ ಅರ್ಥ ವಿಶೇಷಗಳನ್ನೆಲ್ಲ ಈಗ ನಾವು ಅನುಭವಿಸೋಣ. ಮಾರ್ಗಳಿ ತಿಂಗಳ್ ಮದಿ ನಿರೆಯಿಂದ ನನ್ನಾಳಾಲ್, ಈ ಒಂದು ಮೊದಲನೆಯ ಪದ್ಯದಲ್ಲಿ ವ್ರತವನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ಒಳ್ಳೆಯ ಕಾಲ ಕೂಡಿ ಬಂತು ಎಂಬುದಾಗಿ ಆಂಡಾಳ್ ವಿಜ್ಞಾಪನೆ ಮಾಡಿದ್ದಾಳೆ. ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಸಮಯ ಎಂಬುದು ಬೇಕು, ಕಾಲ ಎಂಬುದು ಪಕ್ವವಾಗಬೇಕು. ಭಗವಂತನನ್ನು ಪ್ರಾರ್ಥಿಸಿ ಭಕ್ತರಿಗೆ ಅಭಿಮುಖವಾಗಿ ಅವನು ನಿಂತು ನಮ್ಮೆಲ್ಲರನ್ನು ಉದ್ಧಾರ ಮಾಡುವಂತಹ ಒಂದು ಕಾಲ ಉಂಟು ಎಂಬುದಾಗಿ ನೋಡಿದ್ದೇ ಆದರೆ ಅದೇ ಧನುರ್ಮಾಸ. ತಮಿಳಿನಲ್ಲಿ ವ್ಯವಹರಿಸುವುದು ಮಾರ್ಗಳಿ ಮಾಸಂ ಎಂಬುದಾಗಿ. ಅಂತಹ ಮಾರ್ಗಳಿ ಮಾಸದಲ್ಲಿ, ಈ ಧನುರ್ಮಾಸದಲ್ಲಿ ಆಂಡಾಳ್ ವ್ರತವನ್ನು ಪ್ರಾರಂಭ ಮಾಡಿದ್ದಾಳೆ. ಈ ಮಾರ್ಗಳಿ ಎನ್ನುವಂತಹ ಧನುರ್ಮಾಸದಲ್ಲಿ ಷೋಡಶ ಕಲಾ ಪರಿಪೂರ್ಣನಾದ ಚಂದ್ರನಿಂದ ತುಂಬಿರುವಂತಹ ಸಮಯ, ಅಂತಹ ಒಂದು ಒಳ್ಳೆಯ ದಿನ ಎಂಬುದಾಗಿ ನನ್ನಾಳಾಲ್ ಎಂಬುದಾಗಿ ಹೇಳಿದ್ದಾಳೆ. ಧನುರ್ಮಾಸದ ಒಂದು ಒಳ್ಳೆಯ ದಿನ ನಮಗೆ ಸಿಕ್ಕಿದೆ, ವ್ರತವನ್ನು ಅನುಷ್ಠಾನ ಮಾಡೋಣ, ಭಗವಂತನ ಸಾಯುಜ್ಯವನ್ನು ಸೇರೋಣ ಎಂಬುದಾಗಿ ಪ್ರಾರ್ಥಿಸುವಂತಹ ವಿಷಯ. ಈ ಒಂದು ವ್ರತಾನುಷ್ಠಾನಕ್ಕೆ ಸ್ನಾನಾರ್ಥಿಯಾಗಿ ಬರುವರೆಲ್ಲರೂ ಬರಬೇಕು ಎಂಬುದಾಗಿ ಆಂಡಾಳ್ ಹೇಳುತ್ತಾಳೆ. ಸ್ನಾನಾರ್ಥಿಯಾಗಿ ಬರಬೇಕು ಎಂಬುದಾಗಿ ನೋಡಿದಾಗ ಕೇವಲ ಕೊಳದಲ್ಲೋ ಕಲ್ಯಾಣಿಯಲ್ಲೋ ಸ್ನಾನ ಮಾಡುವುದು ಮಾತ್ರವಲ್ಲ, ಕುಲಶೇಖರರ ಮಾತಿನಂತೆ ಹರಿಸರಸಿ ವಿಗಾಹ್ಯ ಎಂಬುದಾಗಿ ಏನು ಹೇಳುತ್ತೇವೆ, ಆ ಭಗವಂತ ಎನ್ನುವಂತಹ ಸರಸ್ಸಿನಲ್ಲಿ ನಾವು ಅವಗಾಹನೆ ಮಾಡಬೇಕು, ಅವಗಾಹಿಸಬೇಕು, ಅಲ್ಲಿ ನಾವು ಮಿಂದು ಏಳಬೇಕು. ಅಂತಹ ಒಂದು ವಿಷಯವನ್ನೇ ಇಲ್ಲಿ ನೀರಾಡ ಪೋದುವೀರ್ ಪೋದುವಿನೋ ನೇರಿಳೆಯೀರ್ ಎಂಬುದಾಗಿ ಆಂಡಾಳ್ ಹೇಳುತ್ತಿರುವಂತಹ ಮಾತು. ಸ್ನಾನ ಮಾಡಲು ಭಗವಂತ ಎನ್ನುವಂತಹ ಕೊಳದಲ್ಲಿ ಸ್ನಾನ ಮಾಡಲು ಇಚ್ಛಿಸುವವರೆಲ್ಲರೂ ಕೂಡ ನನ್ನೊಂದಿಗೆ ಹೊರಟು ಬನ್ನಿ ಎಂಬುದಾಗಿ ಆಂಡಾಳ್ ಹೇಳುತ್ತಿದ್ದಾಳೆ. ಅವರೆಲ್ಲರೂ ಕೂಡ ಆಭರಣ ಭರಿತರಾಗಿ ದಿವ್ಯಾಭರಣ ಭೂಷಿತರಾಗಿ ಕಂಗೊಳಿಸುತ್ತಿದ್ದಾರೆ ಎಂಬುದಾಗಿ ಒಂದು ವಿಶೇಷಣವನ್ನು ನೀಡುತ್ತಿದ್ದಾಳೆ. ಇವರೆಲ್ಲರೂ ಎಲ್ಲಿದ್ದಾರೆ ಎಂಬುದಾಗಿ ನೋಡಿದಾಗ ಶೀರ್ಮಲ್ಲುಹುಮ ಆಯಿಪ್ಪಾಡಿ ಶಲ್ವಚ್ಚಿರಿಮೀರ್ಹಾಳ್ ಎಂಬುದಾಗಿ ಆ ಒಂದು ಗೋಕುಲದಲ್ಲಿ
ಐಶ್ವರ್ಯ ಭರಿತರವಾಗಿ ನಿತ್ಯವೂ ವಾಸ ಮಾಡುತ್ತಿರುವಂತಹ ಕನ್ಯಾಮಣಿಗಳನ್ನು ಕುರಿತು ಸಂಬೋಧನೆ ಮಾಡುತ್ತಿದ್ದಾಳೆ ಆಂಡಾಳ್ ಮಾತೆ. ತಾನು ಇರುವಂತಹ ಶ್ರೀವಿಲ್ಲಿಪುತ್ತೂರ್ ದಿವ್ಯಸ್ಥಳವನ್ನೇ ಗೋಕುಲವಾಗಿಯೂ, ವಡಪೆರಂಕೋಯಿಲುಡಯಾನ್ ಎಂಬುದಾಗಿ ವಟಪತ್ರಶಾಹಿ ಏನು ದೇವಸ್ಥಾನದಲ್ಲಿ ಬಿಜಿಮಾಡಿಸಿದ್ದಾನೆ ಆ ಒಂದು ಸ್ಥಳವನ್ನೇ ನಂದಗೋಪನ ಅರಮನೆ ಎಂಬುದಾಗಿಯೂ ಭಾವಿಸಿ, ಅಂದು ಗೋಪಕನ್ಯೆಯರು ಯಾವ ರೀತಿ ಕೃಷ್ಣ ಪರಮಾತ್ಮನನ್ನು ಪಡೆಯಲು ಒಂದು ವ್ರತವನ್ನು ಆಚರಣೆ ಮಾಡಿದರೋ ಅದೇ ದಿಸೆಯಲ್ಲೇ ಈ ಒಂದು ಯುಗದಲ್ಲೂ ಕೂಡ ಈ ಶ್ರೀವಿಲ್ಲಿಪುತ್ತೂರ್ ಎನ್ನುವ ದಿವ್ಯ ಸ್ಥಳದಲ್ಲೇ ವ್ರತಾನುಷ್ಠಾನವನ್ನು ಮಾಡಿ ಭಗವಂತನ ಸಾಯುಜ್ಯವನ್ನು ಸೇರಬೇಕು ಎನ್ನುವಂತಹ ಅಭಿರುಚಿ ಆಂಡಾಳ್ ಮಾತೆಗೆ. ಹಾಗಾಗಿ ಅಲ್ಲಿರುವ ಎಲ್ಲ ಕನ್ಯಾಮಣಿಗಳನ್ನೂ ಕೂಡ ಕರೆಯುತ್ತಿದ್ದಾಳೆ ಆಂಡಾಳ್, ಎಲ್ಲ ಸಖಿಯರನ್ನೂ ಕರೆಯುತ್ತಿದ್ದಾಳೆ. ಗೋಪಕನ್ಯರೆಲ್ಲ ಹೇಗೆ ಒಗ್ಗೂಡಿ ನಡೆಸಿದರೋ ಅದೇ ರೀತಿಯಲ್ಲೇ ಇಲ್ಲೂ ಕೂಡ ಆಂಡಾಳ್ ಮಾತೆ ಮಾಡುತ್ತಿದ್ದಾಳೆ. ಇವರೆಲ್ಲರನ್ನು ಸಂಬೋಧಿಸಿ ಕರೆದಾಗ ಯಾವ ಮಹತ್ ಕಾರ್ಯಕ್ಕಾಗಿ ಕರೆದಿದ್ದು ಎಂಬುದಾಗಿ ನೋಡಿದಾಗ ಮುಂದಿನ ಮಾತುಗಳಲ್ಲಿ ತಿಳಿಸುತ್ತಾಳೆ. ಕೂರುವೇಲ್ ಕೊಡಂತೊಳಿಲನ್ ನಂದಗೋಪನ್ ಕುಮರನ್ ಏರಾರಂದಘಣ್ಣಿ ಯಶೋದ ಇಳಂ ಶಿಂಗಂ ಕಾರ್ಮೇಣಿ ಚಂಗಣ್ ಕದಿರ್ಮದಿಯಂ ಪೋಲ್ ಮುಹತ್ತಾನ್ ನಾರಾಯಣನ್ ಎಂಬುದಾಗಿ ಆ ಭಗವಂತನಾದ ಶ್ರೀಮನ್ನಾರಾಯಣನಿಗಿರುವಂತಹ ವಿಶೇಷಣಗಳನ್ನೆಲ್ಲ ತಿಳಿಸುತ್ತಿದ್ದಾಳೆ. ಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣ ಎಲ್ಲ ಒಂದೇ. ಆ ಕೃಷ್ಣ ಪರಮಾತ್ಮ ಯಾರು? ಬಹಳ ತೀಕ್ಷ್ಣವಾಗಿರುವಂತಹ ಒಂದು ವೇಲಾಯುಧವನ್ನೇ ಸರ್ವದಾ ಕೈಯಲ್ಲಿ ಹಿಡಿದು ನಿಂತಿರುವಂತಹ ನಂದಗೋಪನ ಕುಮಾರ, ಕಣ್ಣಿನಿಂದಲೇ ಸೌಂದರ್ಯವನ್ನೇ ಬಹಳ ಸೊಗಸಾಗಿ ಪ್ರಪಂಚಕ್ಕೆ ಕಾಣಿಸುವಂತಹ ಆ ಯಶೋಧ ಮಾತೆಯ ಬಾಲಸಿಂಹ ಇವ. ಕಾರ್ಮೇನಿ ಎಂಬುದಾಗಿ ನೀಲಮೇಘ ಶ್ಯಾಮನಾಗಿದ್ದಾನೆ ಎಂದು ಮತ್ತೊಂದು ವಿಶೇಷಣ. ಕದಿರ್ಮೋಂಬೋಲ್ ನಿರೆಯುತ್ತಾನೆಂಬುದಾಗಿ ಸೂರ್ಯಚಂದ್ರರ ಸದೃಶವಾಗಿ ಮುಖಕಮಲವನ್ನು ಹೊಂದಿದ್ದಾನೆ ಎಂದು ವಿಶೇಷಣಗಳನ್ನೆಲ್ಲ ತಿಳಿಸಿ, ಅಂತಹ ಪರಮಾತ್ಮದ ಶ್ರೀಮನ್ನಾರಾಯಣ ನಮಕ್ಕೆ ಪರೆಧರುವಾನ್ ಎಂಬುದಾಗಿ ಹೇಳುತ್ತಾಳೆ. ಪರೆ ಎಂದರೆ ಒಂದು ವಾದ್ಯ ವಿಶೇಷ ಎಂಬುದಾಗಿ ಸಾಮಾನ್ಯಾರ್ಥವಾದರೂ ವೇದಾಂತಶಾಸ್ತ್ರದ ರೀತಿಯಾಗಿ ನೋಡಿದಾಗ ಪರೆ ಎಂಬುದಕ್ಕೆ ಭಗವಂತನ ಕೈಂಕರ್ಯ ಸಾಮ್ರಾಜ್ಯ, ಭಗವಂತನಲ್ಲಿ ನಾವು ಮಾಡಬೇಕಾದ ಸೇವಾ ತತ್ಪರತೆ ಎಂಬುದಾಗಿ ಮನಗಾಣಬೇಕು. ಭಗವಂತನೇ ನಮಗೆ ಕೈಂಕರ್ಯ ಸಾಮ್ರಾಜ್ಯವನ್ನು ನೀಡುತ್ತಾನೆ. ಹಾಗಾಗಿ ಆ ಒಂದು ಕೈಂಕರ್ಯ ಸಾಮ್ರಾಜ್ಯ ಪ್ರಾಪ್ತಿಗಾಗಿ ಈ ಲೋಕದೆಲ್ಲವರೂ ಕೂಡ ಇದನ್ನು ಅನುಷ್ಠಾನ ಮಾಡುವುದಕ್ಕೆ ನಮ್ಮೊಂದಿಗೆ ಸೇರಿ ಮಾಡುವಂಥವರಾಗಲಿ, ನಾವೆಲ್ಲರೂ ಸೇರಿ ಈ ಒಂದು ವ್ರತವನ್ನು ಅನುಷ್ಠಾನ ಮಾಡೋಣ, ನಮ್ಮ ವ್ರತವು ಖಂಡಿತವಾಗಿಯೂ ಸಿದ್ಧಿಸುತ್ತದೆ ಎಂಬುದಾಗಿ ಆಂಡಾಳ್ ಹೇಳುವಂತಹ ಒಂದು ಮಾತು. ವೇದಾಂತಶಾಸ್ತ್ರ ರೀತಿಯಾಗಿ ಪ್ರಾಪ್ಯ ಪ್ರಾಪಕ ಸಂಗ್ರಹವನ್ನು ತಿಳಿಸುವಂತಹ ಪದ್ಯ ಈ ಮೊದಲನೆಯ ಪದ್ಯ ಎಂಬುದಾಗಿ ಪೂರ್ವಾಚಾರ್ಯರ ವ್ಯಾಖ್ಯಾನ. ಈ ಒಂದು ಪದ್ಯದ ಸಾರಾಂಶವಿಷ್ಟೇ. ಭಗವಂತನಿಗಿರುವ ವಿಶೇಷಣಗಳನ್ನೆಲ್ಲ ಹೇಳಿ, ಅಂತಹ ಭಗವಂತನೇ ನಮಗೆ ಕೈಂಕರ್ಯ ಸಾಮ್ರಾಜ್ಯವನ್ನು ನೀಡುತ್ತಾನೆ, ಕನ್ಯಾಮಣಿಗಳೇ ನನ್ನೊಂದಿಗೆ ಬನ್ನಿ, ಈ ಒಂದು ವ್ರತಾನುಷ್ಠಾನಕ್ಕೆ ಒಳ್ಳೆಯ ಕಾಲ ಕೂಡಿ ಬಂದಿದೆ, ಆ ಕಾಲವೇ ಈ ಧನುರ್ಮಾಸ, ಈ ಧನುರ್ಮಾಸದಲ್ಲಿ ನಿತ್ಯ ನಾವು ಭಗವಂತನ ಕೈಂಕರ್ಯವನ್ನು ಭಗವಂತನ ಸೇವೆಯನ್ನು ಮಾಡಿದ್ದೇ ಆದರೆ ಅವನ ಒಂದು ಸಾಯುಜ್ಯವು ನಮಗೆ ಶತಸಿದ್ಧ, ನಮ್ಮ ವ್ರತ ಖಂಡಿತ ಈಡೇರುತ್ತದೆ ಎಂಬುದಾಗಿ ಹೇಳುವಂತಹ ಮೊದಲನೆಯ ಪದ್ಯ. ಶ್ರೀಮತೇ ರಾಮಾನುಜಾಯ ನಮಃ.